8ನೇ ತರಗತಿಯ ಮುದ್ದು ವಿದ್ಯಾರ್ಥಿಗಳಿಗೆ ಎ ಬಿ ಜಿ ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ಗೆ ಆದರದ ಸ್ವಾಗತ. ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತಿನ ಈ ವಿಡಿಯೋದಲ್ಲಿ ನಾವು 8ನೇ ತರಗತಿಯ ದ್ವಿತೀಯ ಭಾಷೆ ಕನ್ನಡದ ಪಾಠ 2 ಕನಸು ಮತ್ತು ಸಂದೇಶ ಈ ಒಂದು ಪಾಠದ ಪ್ರಶ್ನೋತ್ತರಗಳನ್ನು ಮತ್ತು ಭಾಷಾಭ್ಯಾಸವನ್ನು ಈ ಒಂದು ವಿಡಿಯೋದಲ್ಲಿ ನಾವು ಅಧ್ಯಯನ ಮಾಡ್ತಾ ಚರ್ಚೆ ಮಾಡ್ತಾ ಸಾಗೋಣ. ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ಎ ಬಿ ಜಿ ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ಗೆ ನೀವೇನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ, 8ನೇ ತರಗತಿಯ ಕನ್ನಡದ ಪಾಠದ ವಿವರಣೆ ಮತ್ತು ಪ್ರಶ್ನೋತ್ತರಗಳ ಒಂದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೇನೆ, ನೋಡಿಕೊಳ್ಳಿ. ಬನ್ನಿ ವಿದ್ಯಾರ್ಥಿಗಳೇ, ಈಗ ಮೊದಲ ಪ್ರಶ್ನೆಯನ್ನು ನೋಡೋಣ. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಮೊದಲ ಪ್ರಶ್ನೆ ಈ ರೀತಿಯಾಗಿದೆ: ಕಲಾಂ ಅವರು ಸಾಮಾನ್ಯವಾಗಿ ನಿತ್ಯ ಎಷ್ಟು ಗಂಟೆಗೆ ಮಲಗಿ ಎಷ್ಟು ಗಂಟೆಗೆ ಏಳುತ್ತಿದ್ದರು? ರಾತ್ರಿ 1 ಗಂಟೆಗೆ ಮಲಗಿ ಬೆಳಗ್ಗೆ 6 ಗಂಟೆಗೆ ಏಳುತ್ತಿದ್ದರು. ಕಲಾಂ ಅವರು ಕನಸಿನಲ್ಲಿ ಕಂಡ ಪ್ರದೇಶ ಯಾವುದು? ಕಲಾಂ ಅವರು ಅವರ ಕನಸಿನಲ್ಲಿ ಕಂಡ ಪ್ರದೇಶ ಮರುಭೂಮಿಯಾಗಿತ್ತು. ಕಲಾಂ ಅವರು ಕನಸಿನಲ್ಲಿ ಕಂಡ 5 ಮಹಾಪುರುಷರು ಯಾರು? ಕಲಾಂ ಅವರು ಕನಸಿನಲ್ಲಿ ಕಂಡ 5ರೆಂದರೆ ಮಹಾತ್ಮ ಗಾಂಧಿ, ಆಲ್ಬರ್ಟ್ ಐನ್ಸ್ಟೀನ್, ಚಕ್ರವರ್ತಿ ಅಶೋಕ, ಅಬ್ರಾಹಿಂ ಲಿಂಕನ್ ಮತ್ತು ಕ್ಯಾಲಿಫ್ ಉಮರ್. ಅಶೋಕನು ಪ್ರತಿಪಾದಿಸಿದ ಧರ್ಮ ಯಾವುದು? ಅಶೋಕನು ಪ್ರತಿಪಾದಿಸಿದ ಧರ್ಮ ಅಹಿಂಸಾ ಧರ್ಮ. ಅಶೋಕನ ಪ್ರಕಾರ ನಿಜವಾದ ಗೆಲುವು ಯಾವುದು? ಅಶೋಕನ ಪ್ರಕಾರ ನಿಜವಾದ ಗೆಲುವು ಶಾಂತಿ, ನೆಮ್ಮದಿಯ ಸಾಮ್ರಾಜ್ಯದ ನಿರ್ಮಾಣವೇ ನಿಜವಾದ ಗೆಲುವು. ಈ ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯದಲ್ಲಿ ಉತ್ತರಿಸಿ. ಕಲಾಂ ಅವರು ರಾಂಚಿಯಿಂದ ಬೇಕಾರೋಗಿ ವಿಮಾನದಲ್ಲಿ ತೆರಳುವಾಗ ಯಾವ ಘಟನೆ ನಡೆಯಿತು? ಕಲಾಂ ಅವರು ರಾಂಚಿಯಿಂದ ಬೇಕಾರೋಗಿ ಪ್ರಯಾಣಿಸುತ್ತಿದ್ದ ಹೆಲಿಕಾಪ್ಟರ್ ಇನ್ನೇನು ಭೂಸ್ಪರ್ಶ ಮಾಡಬೇಕೆನ್ನುವ ಅಷ್ಟರಲ್ಲಿ ಭಾರೀ ಸದ್ದಿನೊಂದಿಗೆ ನೆಲಕ್ಕಪ್ಪಳಿಸಿತು. ಅವರ ಎಂಜಿನ್ನಲ್ಲಿ ಏನೋ ದೋಷ ಕಾಣಿಸಿಕೊಂಡಿತು. ಕಲಾಂ ಅವರಿಗೆ ನಿದ್ದೆಯಲ್ಲಿ ಯಾವ ಯಾವ ಯೋಚನೆಗಳು ಸುಲಿದಾಡಿದವು? ಕಲಾಂ ಅವರಿಗೆ ನಿದ್ದೆಯಲ್ಲಿ ಆ ದೇವರ ಸೃಷ್ಟಿಯಲ್ಲಿ ಅತ್ಯಂತ ಶ್ರೇಷ್ಠವಾದುದನ್ನೆಲ್ಲ ಮಾನವ ಕುಲ ಏಕೆ ಇಷ್ಟೊಂದು ವಿಭಜಿತವಾಗಿದೆ, ಇಷ್ಟೊಂದು ಹಿಂಸಾಚಾರದಲ್ಲಿ ಏಕೆ ತೊಡಗಿಕೊಳ್ಳುತ್ತಿದೆ? ಹೀಗೆ ಏನೇನೋ ಯೋಚನೆಗಳು ಸುಳಿದಾಡುತ್ತಿದ್ದವು. ಕಲಾಂ ಅವರು ಕನಸಿನಲ್ಲಿ ಕಂಡ ಪ್ರದೇಶ ಯಾವ ರೀತಿ ಇತ್ತು? ಕಲಾಂ ಅವರು ಕನಸಿನಲ್ಲಿ ಕಂಡ ಪ್ರದೇಶ 1 ಮರುಭೂಮಿಯಾಗಿತ್ತು. ಸುತ್ತ ಎತ್ತ ನೋಡಿದರೂ ಬರೀ ಮರಳು, ಮೈಲಿ ಮೈಲಿಗಟ್ಟಲೆ ಮರಳು ದೂರ ದಿಗಂತದವರೆಗೂ. ಆಗಸದಲ್ಲಿ ಪೂರ್ಣ ಚಂದ್ರ, ಮರಳುಗಾಡಿನ ಉದ್ದಕ್ಕೂ ಹಾಲು ಬೆಳೆದೆಂಗಳು. ಅಶೋಕ ನಡೆಸಿದ 2 ಬಗೆಯ ಬದುಕು ಯಾವುದು? ಅಶೋಕ 2 ಬಗೆಯ ಬದುಕು ಸಾಗಿಸಿದನು, 1 ನಿರ್ದಯಿ ಆಕ್ರಮಣಕಾರಿ, ಇನ್ನೊಂದು ದಯಾಮಯ ಆಡಳಿತಗಾರನಾಗಿ. ಕಳಿಂಗ ಯುದ್ಧದ ಪರಿಣಾಮವೇನು? ಕಳಿಂಗ ಯುದ್ಧವು ಕಡಿಮೆ ಎಂದರೂ 3 ಲಕ್ಷ ಜನ ಬಲಿ ತೆಗೆದುಕೊಂಡಿತ್ತು. ಅಷ್ಟೇ ಸಂಖ್ಯೆಯ ಜನ ತಮ್ಮ ಅಂಗಾಂಗಗಳನ್ನು ಕಳೆದುಕೊಂಡಿದ್ದರು. ಕಲಾಂ ಅವರಿಗೆ ಕನಸಿನಲ್ಲಿ ಅಶೋಕನು ಕಂಡದ್ದು ಹೇಗೆ? ಕಲಾಂ ಅವರ ಕನಸಿನಲ್ಲಿ ಅಶೋಕ ಮಂಡಿಯೂರಿ ಕುಳಿತು ಯುದ್ಧ ಕವಚ ಮತ್ತು ಕಿರೀಟವನ್ನು ಕಳಚಿಟ್ಟ. ಆತನ ಮುಖ ಯಾಕೋ ಕಳೆಗೊಂದಿತ್ತು. ಅಸಂಖ್ಯ ಜನರ ಸಾವು ನೋವಿನಿಂದ ಆತ ಚಿಂತಿತನಾದಂತೆ ಕಂಡುಬರುತ್ತಿತ್ತು. ಪ್ರಶ್ನೆ ನಂಬರ್ 7, ಯುದ್ಧ ಹಾಗೂ ಹತ್ಯೆಯ ಬಗೆಗೆ ಕಲಾಂ ಅವರು ಕಾಡಿದ ಪ್ರಶ್ನೆಗಳಾವುವು? ಯುದ್ಧ ಹಾಗೂ ಹತ್ಯೆಯ ಬಗೆಗೆ ಕಲಾಂ ಅವರನ್ನು ಕಾಡಿದ ಪ್ರಶ್ನೆಗಳೆಂದರೆ: ಈ ಕಳಿಂಗ ಯುದ್ಧವಾದರೂ ಏಕಾಯಿತು, ಮಹಾತ್ಮ ಗಾಂಧಿ, ಅಬ್ರಾಹಿಂ ಲಿಂಕನ್ ಮತ್ತು ಅವರಂತಹ ಅನೇಕ ಮಹಾಪುರುಷರು ಹತ್ಯೆಯಾದರೂ ಏಕೆ? ಆ ದೇವರು ತನ್ನ ಸೃಷ್ಟಿಯಲ್ಲಿ ಏನಾದರೂ ತಪ್ಪೆಸಗಿರುವನೇ? ಅಥವಾ 2ನೇ ಸೃಷ್ಟಿಗಾಗಿ ಈ ಮಾನವ ಕುಲದ ನಾಶ ಅನಿವಾರ್ಯವೇ ಎಂಬುವುಗಳು. ಕಲಾಂ ಅವರ ಕನಸಿನಲ್ಲಿ ಅಶೋಕನು ಯಾವ ಸಂದೇಶವನ್ನು ನೀಡಿದನು? ಕಲಾಂ ಅವರ ಕನಸಿನಲ್ಲಿ ಅಶೋಕನು ಜಯ ಎಂಬುದು ಸಾವು ನೋವು ಉಂಟು ಮಾಡುವುದರಲ್ಲಿಲ್ಲ, ಶಾಂತಿ ನೆಮ್ಮದಿಯ ಸಾಮ್ರಾಜ್ಯದ ನಿರ್ಮಾಣವೇ ನಿಜವಾದ ಗೆಲುವು ಎಂಬ ಸಂದೇಶವನ್ನು ನೀಡಿದನು. ಕನಸಿನ ಬಗ್ಗೆ ಕಲಾಂ ಅವರ ಸಂದೇಶವೇನು? ಕನಸು ಕಾಣಿರಿ, ಕನಸು ಕಾಣಿರಿ, ಕನಸು ಕಾಣಿರಿ, ಕನಸುಗಳು ಯೋಚನೆಗಳ ರೂಪ ತಳೆಯುತ್ತವೆ, ಆ ಯೋಚನೆಗಳು ಕಾರ್ಯರೂಪಕ್ಕೆ ಇಳಿಯುತ್ತವೆ ಎಂಬುದು ಕನಸಿನ ಬಗ್ಗೆ ಕಲಾಂ ಅವರ ಸಂದೇಶ. ಈ ಕೆಳಗಿನ ಪ್ರಶ್ನೆಗಳಿಗೆ 7-8 ವಾಕ್ಯದಲ್ಲಿ ಉತ್ತರಿಸಿ.
ಅಶೋಕನಲ್ಲಿ ಅಹಿಂಸಾ ಧರ್ಮ ಹೇಗೆ ಉದಯಿಸಿತು? ಕಳಿಂಗ ಯುದ್ಧದಿಂದ ಪಶ್ಚಾತ್ತಾಪಗೊಂಡ ಅಶೋಕ ಚಕ್ರವರ್ತಿ ಮಂಡಿಯೂರಿ ಕುಳಿತು ಅಗಸ್ತ್ಯದತ್ತ ನೋಟ ಬೀರಿದ. ಮಂದ ಪ್ರಕಾಶ ಬೀರುತ್ತಿದ್ದ ಪೂರ್ಣಚಂದ್ರನನ್ನು ಕಂಡ ತಾಯಿ ಧರಣಿಯ ಮೇಲೆ ದೇವರ ಕೃಪಾದೃಷ್ಟಿ ಹರಿಯುತ್ತಿದ್ದುದನ್ನು ಕಂಡು ಕೆಳಗೆ ನೋಡಿದರೆ ತಾನು ಸೃಷ್ಟಿಸಿದ ವಿಭತ್ಸ ದೃಶ್ಯ ಎಲ್ಲೆಲ್ಲೂ ರಕ್ತದ ಕೋಡಿ ತನ್ನ ಕರ್ತವ್ಯವನ್ನು ನೆನೆದು ಚಕ್ರವರ್ತಿ ಅಶೋಕ ಯಾತನೆ ಪಟ್ಟು ರಮ್ಯ ಮನೋಹರ ಮತ್ತು ವಿಭತ್ಸ ದೃಷ್ಟಿಗಳ ಸಮಾಗಮ. ಆ ಕ್ಷಣದಲ್ಲಿ ಅಶೋಕನ ಕೃತ್ಯದ ಬಗ್ಗೆ ಸ್ವಂತ ನಿಸರ್ಗವೇ ಅಸಹನ ವ್ಯಕ್ತಪಡಿಸಿರುತ್ತು ಪಡಿಸಿರುವಂತೆ ಕಂಡು ಬಂದ. ಆ ಕ್ಷಣದಲ್ಲಿ ಅಹಿಂಸಾ ಧರ್ಮದ ಉದಯವಾಯಿತು. ಕಲಾಂ ಅವರ ಕನಸಿನಲ್ಲಿ ಮಹಾತ್ಮ ಗಾಂಧೀಜಿ ಏನೆಂದು ಮಾತನಾಡಿದರು? ಕಲಾಂ ಅವರ ಕನಸಿನಲ್ಲಿ ಮಹಾತ್ಮ ಗಾಂಧೀಜಿಯವರು, ಸ್ನೇಹಿತರೇ, ನಮಗೆ ಕೇಳಿ ಬರುತ್ತಿರುವ ದಿವ್ಯ ಸಂದೇಶವು ಆ ಸೃಷ್ಟಿ ನಿಯಮ ಕಣದು. ಇಲ್ಲಿ ನೆರೆದ ನಾವೆಲ್ಲರೂ ಭೂಗ್ರಹಕ್ಕೆ ಸೇರಿದವರಾಗಿರುವುದರಿಂದ ಇಡೀ ಮಾನವ ಕುಲಕ್ಕೆ ಈ ಸಂದೇಶವನ್ನು ತಲುಪಿಸಬೇಕಾಗಿದೆ. ನಾನಾ ಜಾತಿ, ಜನಾಂಗ, ಮತ ಧರ್ಮ ಹಾಗೂ ಭಾಷೆಗಳ ಜನರು ಶಾಂತಿ ನೆಮ್ಮದಿಯಿಂದ ಏಳಿಗೆ ಸದಿಸುತ್ತಾ ಹೇಗೆ ಬಾಳಬಹುದು ಎಂಬುದನ್ನು ನಾವು ತಿಳಿಸಿಕೊಡಬೇಕಾಗಿದೆ. ಆ ದೇವರು ನಮ್ಮೆಲ್ಲರೂ ವಿಶಿಷ್ಟವಾದದ್ದನ್ನು ದಯಪಾಲಿಸಿದ್ದಾನೆ. ಅದನ್ನು ನಾವು ನಮ್ಮ ಸತ್ಕಾರ್ಯಗಳು ಹಾಗೂ ಶ್ರಮದ ಮೂಲಕ ಮಾನವ ಕುಲಕ್ಕೆ ತಲುಪಿಸಿದ್ದು ಆಗಿದೆ. ಆದರೆ ಅದರ ಪರಿಣಾಮ ಬೀರಿದೆಯೇ? ಅದಕ್ಕಾಗಿ ಯಾವುದಾದರೂ ದಿವ್ಯ ಸಂದೇಶ ಅಥವಾ ತತ್ವ ಇದೆಯೇ? ದೈವಿಕ ಸೌಂದರ್ಯವು ಮಾನವನ ಹೃದಯವನ್ನು ಪ್ರವೇಶಿಸುವಂತಾಗಬೇಕು. ಇದು ಸಾಧ್ಯವೇ ಎಂದು ಪ್ರಶ್ನಿಸಿದರು. ಮಾನವನ ತನು ಮನಗಳಲ್ಲಿ ಸುಖ ಸಂತೋಷ ಅರಳಲು ಏನು ಮಾಡಬೇಕು? ಅಶೋಕ ಚಕ್ರವರ್ತಿ ಸಾರಿದ ಅಹಿಂಸಾ ಪರಮೋ ಧರ್ಮ ಸಿದ್ಧಾಂತದ ಮೂಲಕ ಮಾನವ ನಡುವಿನ ಪ್ರೀತಿ ಮಹತ್ವವನ್ನು ಅರಿಯಬೇಕು. ಗಾಂಧೀಜಿ ಹೇಳಿದಂತೆ ನಾನಾ ಜಾತಿ, ಜನಾಂಗ, ಮತ ಧರ್ಮ ಹಾಗೂ ಭಾಷೆಗಳ ಜನರು ಶಾಂತಿ ನೆಮ್ಮದಿಯಿಂದ ಏಳಿಗೆ ಸಾಧಿಸುತ್ತಾ ಬಾಳಬೇಕು. ದೈವಿಕ ಸೌಂದರ್ಯವು ಮಾನವ ಹೃದಯವನ್ನು ಪ್ರವೇಶಿಸುವಂತಾಗಬೇಕು. ಮತ್ತು ಅಶೋಕ ಚಕ್ರವರ್ತಿ ಹೇಳಿದಂತೆ ಜಯ ಎಂಬುದು ಸಾವು ನೋವು ಉಂಟು ಮಾಡುವುದರಲ್ಲಿಲ್ಲ, ಶಾಂತಿ ನೆಮ್ಮದಿಯ ಸಾಮ್ರಾಜ್ಯದ ನಿರ್ಮಾಣವೇ ನಿಜವಾದ ಗೆಲುವು. ಇವುಗಳನ್ನು ಸಾಧಿಸಿದಾಗ ಮಾನವನ ತನುಮನಗಳಲ್ಲಿ ಸಂತೋಷ ಅರಳಲು ಸಾಧ್ಯವಾಗುತ್ತದೆ. ಸಂದರ್ಭದೊಡನೆ ವಿವರಿಸಿ, ನಾವು ನಿಜಕ್ಕೂ ಅದೃಷ್ಟ ಮಾಡಿರಬೇಕು. ಈ ವಾಕ್ಯವನ್ನು ಅಬ್ದುಲ್ ಕಲಾಂ ಅವರು ರಚಿಸಿರುವ ಪ್ರಜ್ವಲಿತ ದೀಪಗಳು ಎಂಬ ಪುಸ್ತಕದಿಂದ ಆಯ್ದು ಕನಸು ಮತ್ತು ಸಂದೇಶ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಈ ಮಾತನ್ನು ಲೇಖಕರು ಓದುಗರಿಗೆ ಹೇಳುತ್ತಾರೆ. ನಾನು ರಾಂಚಿಯಿಂದ ಬೊಕಾರೋಗೆ ಪ್ರಯಾಣಿಸುತ್ತಿದ್ದ ಹೆಲಿಕಾಪ್ಟರ್ ಇನ್ನೇನು ಭೂಸ್ಪರ್ಶ ಮಾಡಬೇಕೆ ಎನ್ನುವಷ್ಟರಲ್ಲಿ ಭಾರೀ ಸದ್ದಿನೊಂದಿಗೆ ನೆಲಕ್ಕೆ ಬಡಿಸಿತು. ಅದರ ಎಂಜಿನ್ನಲ್ಲಿ ಏನೋ ದೋಷ ಕಾಣಿಸಿಕೊಂಡಿತು. ಆದರೆ ಎಲ್ಲರೂ ಪವಾಡ ಸದೃಶ್ಯ ರೀತಿಯಲ್ಲಿ ಬದುಕಿ ಉಳಿದೆವು ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳುತ್ತಾರೆ. ನನ್ನ ಅತ್ಯಂತ ಮೆಚ್ಚಿನ ಮಹಾಪುರುಷರು ಅವರು, ನಾನು ಆರಾಧಿಸುವಂಥವರು. ಈ ವಾಕ್ಯವನ್ನು ಅಬ್ದುಲ್ ಕಲಾಂ ರಚಿಸಿರುವ ಪ್ರಜ್ವಲಿತ ದೀಪಗಳು ಎಂಬ ಪುಸ್ತಕದಿಂದ ಆಯ್ದುಕೊಳ್ಳಲಾಗಿದೆ. ಕನಸು ಮತ್ತು ಸಂದೇಶ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಲೇಖಕರು ಓದುವರಿಗೆ ಹೇಳುತ್ತಾರೆ. ಉದ್ವೇಗ ನಿವಾರಣೆಗೆಂದು ಔಷಧಿ ತೆಗೆದುಕೊಂಡು ಬೇಗನೆ ನಿದ್ರಿಸಿದ ನನಗೆ ಅದು ಸವಿನಿದ್ದೆಯಂತೂ ಆಗಿರಲಿಲ್ಲ. ಮಾನವ ಕುಲ ಏಕೆ ಇಷ್ಟೊಂದು ವಿಭಜಿತವಾಗಿದೆ? ಇಷ್ಟೊಂದು ಹಿಂಸಾಚಾರಗಳಲ್ಲಿ ಏಕೆ ತೊಡಗಿಸಿಕೊಳ್ಳುತ್ತಿವೆ? ಹಾಗೆ ಏನೇನೋ ಯೋಚನೆಗಳು. ಆಗ ನನ್ನ ಕನಸಿನಲ್ಲಿ ಐವರು ಮಹಾ ಮೇಧಾವಿಗಳು ಏನನ್ನೋ ಮಾತನಾಡುತ್ತಿರುವಂತೆ ಭಾಸವಾಯಿತು. ಅವರು ಗಾಂಧಿ, ಐನ್ಸ್ಟೀನ್, ಚಕ್ರವರ್ತಿ ಅಶೋಕ, ಅಬ್ರಾಹಿಂ ಲಿಂಕನ್ ಮತ್ತು ಕ್ಯಾಲಿಫ್ ಒಮರ್. ಇವರು ನನ್ನ ಅತ್ಯಂತ ಮೆಚ್ಚಿನ ಮಹಾಪುರುಷರು ಎಂದು ಹೇಳುತ್ತಾರೆ. ಅಹಿಂಸಾ ಧರ್ಮದ ಉದಯವಾಯಿತು. ಈ ವಾಕ್ಯವನ್ನು ಅಬ್ದುಲ್ ಕಲಾಂ ಅವರು ರಚಿಸಿರುವ ಪ್ರಜ್ವಲಿತ ದೀಪಗಳು ಎಂಬ ಪುಸ್ತಕದಿಂದ ಆಯ್ದುಕೊಳ್ಳಲಾಗಿದೆ. ಕನಸು ಮತ್ತು ಸಂದೇಶ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಲೇಖಕರು ಓದುವರಿಗೆ ಹೇಳುತ್ತಾರೆ. ಅಬ್ದುಲ್ ಕಲಾಂ ಅವರು ಕನಸಿನಲ್ಲಿ ಚಕ್ರವರ್ತಿ ಅಶೋಕ ಕಳಿಂಗ ಮಹಾಯುದ್ಧ ಸಾವು ನೋವುಗಳಿಂದ ಪಶ್ಚಾತ್ತಾಪಗೊಂಡು ಆಗಸದತ್ತ ನೋಟ ಬೀರಿದ ರಮ್ಯ ಮನೋಹರ ಬೀಭತ್ಸಕ ದೃಶ್ಯಗಳ ಸಮಾಗಮದ ಆ ದೃಶ್ಯದಲ್ಲಿ ಅಶೋಕನ ಕೃತ್ಯದ ಬಗ್ಗೆ ಸ್ವತಃ ನಿಸರ್ಗವೇ ಅಸಹನ ವ್ಯಕ್ತಪಡಿಸಿರುವಂತೆ ಕಂಡು ಬರುವ ಆ ಕ್ಷಣದಲ್ಲಿ ಅಹಿಂಸಾ ಧರ್ಮದ ಉದಯವಾಯಿತು ಎಂಬುದು ಕಾಣುತ್ತಾರೆ. ಶಾಂತಿ ನೆಮ್ಮದಿ ಸಾಮ್ರಾಜ್ಯ ನಿರ್ಮಾಣವೇ ನಿಜವಾದ ಗೆಲುವು. ಈ ವಾಕ್ಯವನ್ನು ಅಬ್ದುಲ್ ಕಲಾಂ ಅವರು ರಚಿಸಿರುವ ಪ್ರಜ್ವಲಿತ ದೀಪಗಳು ಎಂಬ ಪುಸ್ತಕದಿಂದ ಆಯ್ದು ಕನಸು ಮತ್ತು ಸಂದೇಶ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಈ ಮಾತನ್ನು ಅಶೋಕ ಚಕ್ರವರ್ತಿ ಅಬ್ದುಲ್ ಕಲಾಂ ಅವರ ಕನಸಿನಲ್ಲಿ ಹೇಳುತ್ತಾನೆ. ಕಳಿಂಗ ಯುದ್ಧದಿಂದ ಪಶ್ಚಾತ್ತಾಪಗೊಂಡ ಅಹಿಂಸಾ ಧರ್ಮವನ್ನು ಪಾಲಿಸಿದ ಅಶೋಕ ಚಕ್ರವರ್ತಿ ಜಯ ಎಂಬುದು ಸಾವು ನೋವು ಉಂಟು ಮಾಡುವುದರಲ್ಲಿಲ್ಲ, ಶಾಂತಿ ನೆಮ್ಮದಿಯ ಸಾಮ್ರಾಜ್ಯ ನಿರ್ಮಾಣವೇ ನಿಜವಾದ ಗೆಲುವು ಎಂಬ ಸಂದೇಶವನ್ನು ಸಾರುತ್ತಾನೆ. ಭಾಷಾ ಅಭ್ಯಾಸ. ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬರೆಯಿರಿ. ದಿಟ್ಟಿಸು. ನಾವು ತಪ್ಪು ಮಾಡಿದಾಗ ಗುರುಗಳು ನಮ್ಮನ್ನು ಕೋಪದಿಂದ ದಿಟ್ಟಿಸುತ್ತಾರೆ.
ಪವಾಡ ಸದೃಶ ಹೆಲಿಕಾಪ್ಟರ್ನ ಅಪಘಾತದಲ್ಲಿ ಅಬ್ದುಲ್ ಕಲಾಂ ಅವರು ಪವಾಡ ಸದೃಶ ರೀತಿಯಲ್ಲಿ ಪಾರಾದರು. ಕೃಪಾದೃಷ್ಟಿ, ದೇವರ ಕೃಪಾದೃಷ್ಟಿ ಸದಾ ನಮ್ಮ ಮೇಲಿರಬೇಕು. ಸವಿ ನಿದ್ದೆ, ಮಕ್ಕಳು ಪ್ರತಿದಿನ 7 ರಿಂದ 8 ಗಂಟೆ ಕಾಲ ಸವಿ ನಿದ್ದೆಯನ್ನು ಮಾಡಬೇಕು. ಅಹಿಂಸೆ, ಅಶೋಕ ಚಕ್ರವರ್ತಿ ಅಹಿಂಸೆಯನ್ನೇ ಧರ್ಮವೆಂದು ಸಾರಿದ. ಶಿರಸಾವಹಿಸಿ, ಗುರುಗಳು ಹೇಳುವ ಬುದ್ಧಿ ಮಾತನ್ನು ಶಿರಸಾವಹಿಸಿ ಪಾಲಿಸಬೇಕು. ಸತ್ಕಾರ್ಯ, ನಾವು ಸತ್ಕಾರ್ಯವನ್ನು ಮಾಡಿದರೆ ಅದರಿಂದ ನಮಗೆ ಫಲವೇ ದೊರೆಯುತ್ತದೆ. ಈ ಕೆಳಗಿನ ಪದಗಳಿಗೆ ತತ್ಸಮ ತತ್ವವನ್ನು ಬರೆಯಿರಿ. ಸಹಸ್ರ, ಸಾವಿರ, ದಿಟ್ಟಿ, ದೃಷ್ಟಿ, ಸೃಷ್ಟಿ, ಸೃಷ್ಟಿ, ಕ್ಷಣ, ಕ್ಷಣ, ಪಯಣ, ಪ್ರಯಾಣ, ಆಗಸ, ಆಕಾಶ, ಯುದ್ಧ, ಯುದ್ಧ, ಧರ್ಮ, ಧರ್ಮ. ಈ ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದ ಬರೆಯಿರಿ. ಕೃತಜ್ಞತೆ, ಕೃತಜ್ಞ, ದಯೆ, ನಿರ್ದಯೆ, ಸತ್ಕಾರ್ಯ, ಅಕಾರ್ಯ, ಅನಿರೀಕ್ಷಿತ, ನಿರೀಕ್ಷಿತ, ಅದೃಷ್ಟ, ದುರದೃಷ್ಟ, ಅಹಿಂಸಾ, ಹಿಂಸೆ, ಅಸಹನೆ, ಸಹನೆ. ಈ ಕೆಳಗಿನ ಪದಗಳನ್ನು ಬಿಡಿಸಿ ಬರೆಯಿರಿ. ನೆಲಕ್ಕಪ್ಪಳಿಸು, ನೆಲಕ್ಕೆ ಅಪ್ಪಳಿಸು, ಅಂಗಾಂಗ, ಅಂಗ ಪ್ಲಸ್ ಅಂಗ, ದಿಗಂತ, ದಿಕ್ಕಿನ ಅಂತ, ಅತ್ಯಂತ, ಅತಿ ಅಂತ, ದಿಗ್ವಿಜಯ, ದಿಕ್ ವಿಜಯ. ಕಳೆಗೊಂದು, ಕಳೆ ಕುಂದು. ಈ ಕೆಳಗಿನ ಪದಗಳ ಸಮಾನಾರ್ಥಕ ಪದಗಳನ್ನು ಬರೆಯಿರಿ. ಯುದ್ಧ, ಸಮರ, ಕಾಳಗ, ಭೂಮಿ, ಧರಣಿ, ಇಳೆ. ಆರಾಧಿಸು, ಪೂಜಿಸು, ಅರ್ಜಿಸು, ಮೆಚ್ಚಿಸು. ಯಾತನೆ, ನೋವು, ಹಿಂಸೆ. ಸೊ ಪ್ರೀತಿಯ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ABG ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಧನ್ಯವಾದಗಳು.